ಪುಲಕೇಶಿ ನಗರ ಫೈಟ್ ನಲ್ಲಿ ಸೋತ ಸಿದ್ದು ಡಿಕೆಶಿ ಇಬ್ಬರ ಜಗಳದಲ್ಲಿ ಶಿಷ್ಯರಿಗೆ ಟಿಕೆಟ್ ಕೊಡಿಸಿ ಗೆದ್ದ ಪರಮೇಶ್ವರ್ ಅಖಂಡ ಸಂಪತ್ ರಾಜ್ಗೆ ಟಿಕೆಟ್ ಮೀನ್ ಎಸಿ ಗೆ ಪುಲಕೇಶಿ ನಗರ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಾ ನಮಸ್ಕಾರ ಪುಲಕೇಶ್ ನಗರ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿದ್ದು ಕೊನೆ ಕ್ಷಣದ ಹೊರಗಡೆ ಹೌದು ಕಾಂಗ್ರೆಸ್ ಯಾರಿಗೆ ಟಿಕೆಟ್ಸ್ ಕೊಡುತ್ತೆ ಅಂತ ಅಖಂಡ ಶ್ರೀನಿವಾಸ ಮೂರ್ತಿ ಸಿಟ್ಟಿಂಗ್ ಎಮ್ ಎಲ್ ಎ ಹಿಂದೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಗಲಾಟೆ ಆಗಿ ಮನೆಗೆ ಬೆಂಕಿ ಹಸ್ಕೊಂಡು ಮನೆ ಇಡೀ ಪೂರ್ತಿ ಭಸ್ಮ ಆಗಿತ್ತು ಸಂಪತ್ರಾಜ್ ಕಾಂಗ್ರೆಸ್ ನಾಯಕರೇ ಅವ್ರ ಮನೆಗೆ ಬೆಂಕಿ ಆಚಿಸಿರು ಕೈಯಲ್ಲಿ ಅನ್ನೋದು ಸಾಬೀತಾಗಿತ್ತು ಜೈಲಿಗೂ ಕೂಡ ಬಂದಿದ್ರು ಸಂಪತ್ ರಾಜ್ ಸಂಪತ್ ರಾಜ್ಗೆ ಟಿಕೆಟ್ ಕೊಡಿಸಬೇಕು ಪುಲ್ಕೇಶ್ ನಗರದ ಡಿ ಕೆ ಶಿವಕುಮಾರ್ ಅವರು ಪಟ್ಟಿ ಇಟ್ಕೊಂಡಿದ್ರು ಇಲ್ಲ ಅಖಂಡ ಸಿನಿಮಾ ಮೂರ್ತಿಗೆ ಟಿಕೆಟ್ ಕೊಡಬೇಕು ಸಿಟಿಂಗ್ ಎಂ ಎಲ್ ಎ ಮನೆ ಕಳ್ಕೊಂಡಿದ್ದಾರೆ ಪಾಪ ಅನ್ಬಿಟ್ಟು ಬೆರೆಯಿತು ಬೇರೆಯಿತು ಅಖಂಡ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರು ಹೌದು ಜೊತೆಗೆ ಅಖಂಡ ಪರ ಜಮೀರ್ ಅಹಮದ್ ಖಾನ್ ಕೂಡ ನಿಂತ್ಕೊಂಡಿದ್ರು ಅವರಿಬ್ರು ತುಂಬಾ ಅತ್ಯಾಪ್ತರು ಹಾಗಾಗಿ ಅಖಂಡಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ರು ಬಟ್ ಇಬ್ಬರಿಗೂ ಟಿಕೆಟ್ ಸಿಕ್ಕಿಲ್ಲ ಆ ಕನ್ನಡಗೂ ಟಿಕೆಟ್ ಮಿಸ್ ಮಾಡಿದ್ದಾರೆ ಆಮೇಲೆ ಕೂಡ ಟಿಕೆಟ್ ಮಿಸ್ ಮಾಡಿದ್ದಾರೆ ಎ ಸಿ ಶ್ರೀನಿವಾಸ್ಗೆ ಈಗ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಗಿದೆ ಎ ಸಿ ಶ್ರೀನಿವಾಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಹದಿನೇಳು ಸಾವಿರ ಮತಗಳ ಅಂತರಿಂದ ಸೋತಿದ್ರು ಅರವಿಂದ್ ಲಿಂಬಾವಳಿ ವಿರುದ್ಧ ಸೋತಿದ್ರು ದೊಡ್ಡ ಕ್ಷೇತ್ರ ಆದ್ರೂ ಕೂಡ ಒಂದು ಲಕ್ಷಕ್ಕೂ ಹೆಚ್ಚು ಮತವನ್ನ ಪಡ್ಕೊಂಡಿದ್ರು ಎಚ್ ಶ್ರೀನಿವಾಸ್ ಅದಾದ್ಮೇಲೆ ಅವರು ಕ್ಷೇತ್ರವನ್ನ ಬಿಟ್ಟು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನ ಮಾಡಿಸಿದ್ರು ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಹೌದು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಮಹದೇವಪುರ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ದೇವನಹಳ್ಳಿ ದೇವನಹಳ್ಳಿಹಳ್ಳಿ ಆ ದೇವನಹಳ್ಳಿಯಲ್ಲಿ ಇದ್ದೀಗಿದಂಗೆ ಕೆ ಎಚ್ ಮುನಿ ಹಬ್ಬ ಬಂದು ಟಿಕೆಟ್ ತಗೊಂಡ್ಬಿಟ್ರು ನನಗೆ ಅಂತ ಸೊ ಎಚ್ ಶ್ರೀನಿವಾಸ್ಗೆ ಎಲ್ಲಿ ಟಿಕೆಟ್ ಕೊಡ್ಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಶ್ರೀನಿವಾಸ್ ನಗರ ಟಿಕೆಟ್ ಪಡ್ಕೊಂಡಿದಾರೆ ಶ್ರೀನಿವಾಸ್ ಪರಮೇಶ್ವರ್ ಅವ್ರಿಗೂ ಕೂಡ ತುಂಬಾ ಆಪ್ತರು ಅವರ ಶಿಷ್ಯ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು ಒಂದ್ ಕಡೆ ಕೆ ಎಚ್ ಪುಣ್ಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದ್ದಿಲ್ಲ ಒಂದ್ ವೇಳೆ ಯಶಸ್ ಶ್ರೀನಿವಾಸ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಉಲ್ಟಾ ಮಾಡಬಹುದು ಅನ್ನೋ ಭಯ ಜೊತೆಗೆ ಅಲ್ಲಿ ಕಿತ್ತಾಟ ಮೀಸಲು ಕ್ಷೇತ್ರ ಮುಸ್ಲಿಂ ಮತಗಳು ಜಾಸ್ತಿ ಇದ್ರು ಕೂಡ ನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೀಸಲು ಕ್ಷೇತ್ರ ಆಗಿದ್ರಿಂದ ಸೊ ಮೀಸಲು ಅಭ್ಯರ್ಥಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು ಒಂದ್ ವೇಳೆ ಅಖಂಡ ಟಿಕೆಟ್ ಕೊಟ್ರೆ ಮುಸ್ಲಿಮ್ಸ್ ಮತಗಳು ಓಟ್ ಹಾಕಲ್ಲ ಅನ್ನೋ ಒಂದು ಬೆದರಿಕೆಯನ್ನು ಹಾಕಿದ್ರು ಅವರು ನಮ್ಮ ಮಕ್ಕಳಿಗೆಲ್ಲ ಕೇಸ್ ಹಾಕಿಸಿ ಕೇಸ್ಗಳೆಲ್ಲ ಹಾಕಿದ್ರು ಕೆಲವು ಅಮಾಯಕರ ಸಾವು ಕೂಡ ಕಾರಣರಾಗಿದ್ರು ಅನ್ನೋ ಒಂದು ಚರ್ಚೆ ಇತ್ತು ಅಪವಾದ ಇತ್ತು ಹೀಗಾಗಿ ಅಖಂಡಾಗೆ ಟಿಕೆಟ್ ಕೊಡಬಾರದು ಅಂತ ಇತ್ತು ಒಂದ್ ವೇಳೆ ಸಂಪತ್ ರಾಜ್ ಕೊಟ್ರೆ ನಲ್ಲಿ ಆಕ್ರೋಶ ಸಿದ್ದರಾಮಯ್ಯ ಸುಮ್ನೆ ಇರ್ತಿರ್ಲಿಲ್ಲ ಜಮೀನ್ ಸುಮ್ಮನೆ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಇಬ್ಬರಿಗೂ ಬೇಡಪ್ಪ ಇಬ್ಬರು ಜಗಳಾರ್ಖಂಡಿಬಿಟ್ಟು ಮೂರ್ನೇವ್ರಿಗೆ ಲಾಭ ಮಾಡ್ಕೊಟ್ಟಿದ್ದಾರೆ ಎಚ್ ಶ್ರೀನಿವಾಸ್ಗೆ ಈಗ ಟಿಕೆಟ್ ಸಿಕ್ಕಿದೆ ಪುಲಿಕೇಶ್ ನಗರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಟ್ ಅಖಂಡ ಏನ್ ಸುಮ್ನೆ ಇಲ್ಲ ಎರಡು ನಾಮಿನೇಷನ್ ಹಾಕಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದ ಕನ್ಫರ್ಮ್ ಆಗಿದೆ ಪುಲ್ಕೇಶಿ ನಗರ ಅಖಾಡದಲ್ಲಿ ಅಖಂಡ ಶ್ರೀ ಸ್ಮೂರ್ತಿ ಕೂಡ ಇರ್ತಾರೆ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಪಕ್ಷೇತರ ಹೌದು ಎಜೆ ಶ್ರೀನಿವಾಸ್ ಶ್ರೀನಿವಾಸ್ಗೆ ಈಗ ಕಾಂಗ್ರೆಸ್ ಸಪೋರ್ಟ್ ಮಾಡಲೇಬೇಕು ಸೊ ಪುಲ್ಕೇಶಿ ನಗರದಲ್ಲಿ ಸ್ವಲ್ಪ ಅಖಾಡ ರೋಚಕವಾಗಿದೆ ಇಲ್ಲೇನು ಪ್ರತಿಸ್ಪರ್ಧಿ ಬಿಜೆಪಿ ನೋ ಜೆಡಿಎಸ್ ಅಲ್ಲ ಎಸ್ ಡಿ ಪಿ ಐ ಇಲ್ಲಿ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿಗಾಗಿ ಈಗ ಎಸ್ ಕಾಂಗ್ರೆಸ್ ಇಂದ ಅಖಂಡ ಇಂಡಿಪೆಂಡೆಂಟ್ ಎಸ್ ಡಿ ಪಿ ಐಸ್ಕರ್ ಇದಾರೆ ನೋಡೋ ತ್ರಿಕೋನ ಅಲ್ಲಿ ತ್ರಿಕೋನ ಇರೋದು ಬಂಡಾಯ ಕಾಂಗ್ರೆಸ್ ಎಸ್ ಡಿ ಪಿ ಐ ನೋ ಬಿಜೆಪಿ ನೋ ಜೆಡಿಎಸ್ ಆತರ ತರ ಆಗಿದೆ ನೋಡ ನಗರದ ಜನ ಯಾರಿಗೆ ಮತ ಹಾಕ್ತಾರೆ ಅಂತ ನಿಮ್ ಪ್ರಕಾರ ಪುಲ್ಕೇಶಿ ನಗರದ ಶಾಸಕರು ಯಾರು ಆಗ್ಬೇಕು ಕಮೆಂಟ್ ಮಾಡಿ ತಿಳಿಸಿ ಯಾವ ತರಕಾರ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರು ಅರ್ಹರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಯೋಗ್ಯರಿಗೆ ಅರ್ಹರಿಗೆ ಈ ಸಲ ವಿಧಾನಸೌಧ ಚುನಾವಣೆಯಲ್ಲಿ ಗೆಲ್ಲಿಸಿ ಭ್ರಷ್ಟರು ದುಡ್ಡು ಮಾಡೋಕ್ಕೆ ಬರೋರು ಗೆದ್ದುಬಿಟ್ಟು ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮಾಡೋರು ಬೇರೆ ಕಡೆ ಹೋಗಿ ಮೈನಿಂಗ್ ಮಾಡಿಸೋರು ಕ್ಷೇತ್ರದಲ್ಲಿತ್ತು ಕ್ಷೇತ್ರದ ಜನರ ಕ್ಷೇತ್ರದ ಕಷ್ಟವನ್ನು ಅರಿಯುವಂಥ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಿ ಯಾರು ಹೊಸ ಅಭ್ಯರ್ಥಿ ಪಕ್ಷೇತರವಾಗಿ ಸ್ಪರ್ಧಿಸಿದರೆ ಇಲ್ಲ ಈತ ನಮ್ಮ ಜೊತೆನೇ ಇರ್ತಾನೆ ಅಂತ ಅನಿಸಿದ್ರೆ ಪಕ್ಷೇತರ ಅಭ್ಯರ್ಥಿಯನ್ನೇ ಗೆಲ್ಲಿಸಿ ನಿಮ್ಮ ಕ್ಷೇತ್ರದಲ್ಲಿ ಜಾತಿ ಧರ್ಮ ಪಕ್ಷವನ್ನೆಲ್ಲ ಸೈಡ್ಗೆ ಇಟ್ಬಿಡಿ ವ್ಯಕ್ತಿಯನ್ನು ನೋಡಿ ಒಳ್ಳೆ ವ್ಯಕ್ತಿ ಒಳ್ಳೆ ಪಕ್ಷದಲ್ಲಿದ್ದರೂ ಓಟ್ ಹಾಕಿ ಅಥವಾ ಯಾರೂ ಸರಿ ಇಲ್ಲ ಅಂದರೆ ನೋಟ ಓಟ್ ಮಾಡಿ ನೋಟಾಗೆ ಒಟ್ನಲ್ಲಿ ಓಟ್ ಮಾಡಿ ಎಲ್ಲರೂ ಕೂಡ ಇದು ಮತದಾನ ಮತ ಮಾರಾಟ ಅಲ್ಲ ಕರ್ನಾಟಕ ಟಿವಿಯ ಕಳಕಳಿ ಇದು ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ